ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ರಜನಿಗಂಧ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಬಾಲಿವುಡ್ ಮೂವಿ ಈ ಮೂವಿ ಸ್ಟೋರಿ ತುಂಬಾ ಎಮೋಷನಲ್ ಆಗಿರುತ್ತೆ ದುಡ್ಡನ್ನ ಸಂಪಾದಿಸಬೇಕು ಅಂತ ಗಲ್ಫ್ ಕಂಟ್ರೀಸ್ಗೆ ಹೋದಂತಹ ಗಂಡ ವಾಪಸ್ ಬರದೆ ಹೋದಾಗ ಕುಟುಂಬವನ್ನ ನಿಭಾಯಿಸುವುದಕ್ಕೋಸ್ಕರ ಆತನ ಪತ್ನಿ ದೇಹವನ್ನ ಮಾರಿಕೊಂಡು ದುಡ್ಡನ್ನ ಸಂಪಾದಿಸ ತೊಡಗ್ತಾಳೆ ಅದಾದ ನಂತರ ಹಾಗೆ ದುಡ್ಡು ಸಂಪಾದಿಸ್ತಾ ಸಂಪಾದಿಸ್ತಾ ಅವಳು ಒಂದಿನ ಸತ್ತು ಹೋಗ್ತಾಳೆ ಆ ನಂತರ ಆಕೆಯ ಮಗಳು ಕೂಡ ಅನಿವಾರ್ಯವಾಗಿ ಅದೇ ದಾರಿಗೆ ಬರಬೇಕಾಗುತ್ತೆ ಆನಂತರ ಏನೇನಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಮುನೀರ್ ಅಹಮದ್ ಅನ್ನೋ ವ್ಯಕ್ತಿ ತನ್ನ ಹೆಂಟಿ ಶಬ್ನಂ ಮಗಳು ಗುಡಿಯ ಜೊತೆ ಅಜಂಗಢ ಅನ್ನೋ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಇನ್ನು ಮುನೀರ್ ಅಹಮದ್ ನ ಫೈನಾನ್ಷಿಯಲ್ ಸೋರ್ಸ್ ಏನು ಅಂದ್ರೆ ಆತ ಕಾಸ್ಮೆಟಿಕ್ ಗಳನ್ನ ಮಾರುವಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆದರೆ ಅದರಿಂದ ಬರುವ ಸ್ಯಾಲರಿಯಿಂದ ತನ್ನ ಫ್ಯಾಮಿಲಿಯನ್ನ ಸರಿಯಾಗಿ ಸಾಕಲಾಗದೆ ಹೋಗ್ತಾನೆ ಒಂದೊಂದು ಸಾರಿ ಆತ ಮನೆಯ ಬಾಡಿಗೆಯನ್ನು ಕೂಡ ಕಟ್ಟೋದಕ್ಕೆ ಪರದಾಡ್ತಾ ಇರ್ತಾನೆ ಒಂದಿನ ಮನೆಯ ಓನರ್ ಬಾಡಿಗೆನ ವಸೂಲಿ ಮಾಡೋದಕ್ಕಂತ ಮುನೀರ್ ಅಹಮದ್ ನನ್ನ ಮೀಟ್ ಆಗ್ತಾನೆ ಆಗ ಅವನ ಫೈನಾನ್ಷಿಯಲ್ ಕಂಡೀಷನ್ ತಿಳಿದಿದ್ದಂತಹ ಆ ಬಾಡಿಗೆ ಮನೆಯ ಓನರ್ ನೀನು ಗಲ್ಫ್ ಕಂಟ್ರೀಸ್ಗೆ ಹೋಗಿ ಒಂದೇ ಸಾರಿ ಒಂದಷ್ಟು ದುಡ್ಡನ್ನ ದುಡ್ಕೊಂಡು ಬಂದ್ಬಿಡು ಆಮೇಲೆ ನೀನು ಆರಾಮಾಗಿರ್ಬೋದು ಅಂತ ಸಲಹೆ ಕೊಡ್ತಾನೆ ಯಾಕಂದ್ರೆ ಆ ಊರಲ್ಲಿ ತುಂಬಾ ಜನ ದುಬೈ ಮತ್ತು ಅರಬ್ ಕಂಟ್ರೀಸ್ಗೆ ಹೋಗಿ ಚೆನ್ನಾಗಿ ದುಡಿದುಕೊಂಡು ಬಂದು ಊರಲ್ಲಿ ಆರಾಮಾಗಿ ಸೆಟ್ಲ್ ಆಗಿರ್ತಾರೆ ಇನ್ನು ಅವನ ಮಾತುಗಳನ್ನು ಕೇಳಿ ಮುನೀರ್ ಅಹಮದ್ ಕೂಡ ಇನ್ಫ್ಲುಯೆನ್ಸ್ ಆಗ್ತಾನೆ ಮತ್ತೊಂದು ಕಡೆ ಆತನ ಹೆಂಡತಿ ಶಬ್ದಮ್ ಕೂಡ ಮಗಳು ಗುಡಿಯ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ ಹಾಗಾಗಿ ನಾವು ಇಷ್ಟನ್ನೇ ಸಂಪಾದಿಸ್ತಾ ಹೋದ್ರೆ ಮುಂದೆ ಕಷ್ಟ ಆಗ್ಬೋದು ಅಂತ ಹೇಳ್ತಾಳೆ ಇದೆಲ್ಲವನ್ನೂ ಕೂಡ ಆಲೋಚನೆ ಮಾಡಿದಂತಹ ಮುನೀರ್ ಅಹಮದ್ ಹೆಂಡತಿ ಮಗಳನ್ನ ಇಲ್ಲೇ ಬಿಟ್ಟು ಗಲ್ಫ್ ಕಂಟ್ರೀಸ್ಗೆ ಹೊರಟು ಹೋಗ್ತಾನೆ ಇದಾದ ನಂತರ ತಿಂಗಳುಗಳು ಉರುಳ್ತಾ ಹೋಗ್ತವೆ ಆದ್ರೆ ಮುನೀರ್ ಅಹಮದ್ ಕಡೆಯಿಂದ ಯಾವುದೇ ಮೆಸೇಜ್ ಕೂಡ ಬರೋದಿಲ್ಲ ಆತ ಫ್ಯಾಮಿಲಿಗೋಸ್ಕರ ದುಡ್ಡನ್ನು ಕೂಡ ಕಳಿಸ್ಕೊಡೋದಿಲ್ಲ ಇದರಿಂದಾಗಿ ಶಬನಂ ಗಂಡನಿಗೆ ಹಲವಾರು ಸರಿ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಆ ಕಡೆಯಿಂದ ರೆಸ್ಪಾನ್ಸ್ ಇರೋದಿಲ್ಲ ಹೀಗಾಗಿ ಶಬನಂಗೆ ಮನೆ ನಡೆಸೋದು ಕಷ್ಟವಾಗುತ್ತೆ ಈಗಾಗಲೇ ನಾಲ್ಕು ತಿಂಗಳ ಬಾಡಿಗೆಯನ್ನು ಕೂಡ ಕೊಟ್ಟಿರೋದಿಲ್ಲ ಸರಿ ಮುಂದಿನ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಅದೇನು ಅಂದ್ರೆ ಮುನೀರ್ ಅಹಮದ್ ಪಾಕಿಸ್ತಾನದ ಹೆಂಗಸೊಬ್ಬಳನ್ನ ಮದುವೆಯಾಗಿ ಎಲ್ಲಿಗೂ ಹೊರಟು ಹೋಗಿದ್ದಾನೆ ಅಂತ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಶಬ್ನಂ ಕಂಗಲ್ ಆಗ್ತಾಳೆ ಮುಂದಿನ ಮಾಡೋದು ಏನೋ ಅಂತ ಬೀತಾಳಾಗ್ತಾಳೆ ಗಂಡ ಮುನೀರ್ ಅಹ್ಮದ್ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಾದ್ರೂ ಕೂಡ ಶಬ್ನಂ ಆತನಿಗಾಗಿ ತುಂಬಾ ತಿಂಗಳುಗಳು ಕಾಯ್ತಡುತ್ತಾಳೆ ಈ ನಡುವೆ ಮುಂದಿನ ಮಧ್ಯರಾತ್ರಿ ಮನೆಯ ಬಾಗಿಲನ್ನ ಯಾರೋ ಜೋರಾಗಿ ತಟ್ಟಿದಂತಹ ಶಬ್ದವಾಗುತ್ತೆ ಶಬನಂ ನಿಧಾನಕ್ಕೆ ಹೋಗಿ ಬಾಗಿಲು ತೆಗಿತಾಳೆ ಆಕ್ಚುಲಿ ಅಲ್ಲಿಗೆ ಬಂದಿದ್ದು ಮುನೀರ್ ಅಹ್ಮದ್ ಅಲ್ಲ ಬದಲಿಗೆ ಆ ಬಾಡಿಗೆ ಮನೆಯ ಓನರ್ ಬಂದಿರ್ತಾನೆ ಶಬ್ನಮ್ ಈಗಾಗಲೇ ಬಾಕಿ ಉಳಿಸಿಕೊಂಡಿರುವಂತಹ ನಾಲ್ಕು ತಿಂಗಳ ಬಾಡಿಗೆಯನ್ನು ಕೇಳೋದಕ್ಕೆ ಬಂದಿರ್ತಾನೆ ಆಲ್ರೆಡಿ ಆತನಿಗೂ ಕೂಡ ಗೊತ್ತಿರುತ್ತೆ ಶಬನಂನ ಹಸ್ಬೆಂಡ್ ಮುನೀರ್ ಅಹಮದ್ ಯಾವುದೋ ಪಾಕಿಸ್ತಾನಿ ಹುಡುಗಿಯನ್ನು ಮದುವೆಯಾಗಿ ಹೊರಟು ಹೋಗಿದ್ದಾನೆ ಅಂತ ಅದೇ ಸಲುವಾಗಿ ಆತ ಆಕೆಯನ್ನ ಬಾಡಿಗೆ ಕೇಳ್ತಾನೆ ಅದಕ್ಕವಳು ನಾನೀಗಾಗಲೇ ಕೆಲಸವನ್ನ ಹುಡುಕ್ತಾ ಇದ್ದೀನಿ ಕೆಲಸ ಸಿಕ್ಕಿದ ನಂತರ ತಕ್ಷಣ ನಿಮ್ಮ ಬಾಡಿಗೆ ದುಡ್ಡನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆದರೆ ಆ ಓನರ್ ಮನಸ್ಸಲ್ಲಿ ಮಾತ್ರ ಬೇರೆದೇ ಇಂಟೆನ್ಷನ್ ಇರುತ್ತೆ ಗಂಡ ಮುನೀರ್ ಪರಾರಿಯಾಗಿರೋದ್ರಿಂದ ಈಕೆಯನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅನ್ನೋ ಇಂಟೆನ್ಷನ್ ಅವನಲ್ಲಿರುತ್ತೆ ಅಸಲಿಗೆ ಆತ ಬಾಡಿಗೆ ಕೇಳೋದಕ್ಕಂತ ಬಂದಿರೋದೇ ಇಲ್ಲ ಶಬ್ನಮ್ಮನ್ನು ಫಿಸಿಕಲ್ ಆಗಿ ಎಂಜಾಯ್ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ ಈ ರಾತ್ರಿ ಏನಾದರೂ ನೀನು ನನ್ನ ಜೊತೆ ಮಲ್ಕೊಂಡ್ರೆ ಒಂದು ತಿಂಗಳ ರೆಂಟನ್ನು ಮಾಫಿ ಮಾಡ್ತೀನಿ ಅಂತ ಹೇಳ್ತಾ ಆಕೆಯನ್ನು ಬಲವಂತ ಮಾಡಲು ಪ್ರಯತ್ನಿಸ್ತಾನೆ ಈ ಮನೆಯಲ್ಲಿ ನೀನು ಎಷ್ಟು ವರ್ಷ ಬೇಕಾದರೂ ಫ್ರೀ ಆಗಿದ್ಕೋ ಆದರೆ ನಾನು ನಿನ್ನತ್ರ ಬಂದಾಗ ಮಾತ್ರ ನನ್ನ ಆಸೆಗಳನ್ನು ಪೂರೈಸು ಅಂತ ಹೇಳ್ತಾನೆ ಆದ್ರೆ ಶಬನಮ್ಗೆ ಇದ್ಯಾವುದು ಕೂಡ ಇಷ್ಟವಾಗಲ್ಲ ಹಾಗಾಗಿ ಅವಳು ಅವನ ಮುಖಕ್ಕೆ ಎರಡು ಬಾರಿಸಿ ಮನೆಯಿಂದ ಹೊರಕ್ಕೆ ಆಗ್ತಾಳೆ ಎಷ್ಟು ದಿನ ಇದೇ ತರದ ಸಿಚುವೇಷನ್ಗಳಲ್ಲಿ ಬದುಕಬೇಕಾಗುತ್ತೋ ಅಂತ ಚಿಂತೆಗೆ ಬೀಳ್ತಾಳೆ ಒಂದಿನ ಅದೇ ಏರಿಯಾದಲ್ಲಿ ಇರುವಂತಹ ರಂಜನಾ ಅನ್ನುವಂತಹ ವಿಭಿಚಾರದ ಹೆಂಗಸು ಶಬ್ನಮ್ಳ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ತಿಳಿದುಕೊಂಡು ಅವಳ ಬ್ರೈನ್ ವಾಶ್ ಮಾಡಿ ತನ್ನ ವೃತ್ತಿಗೇನೆ ಎಳೆದುಕೊಳ್ತಾಳೆ ಹಲವು ಗಂಡಸರ ಜೊತೆ ಶಬ್ನಮ್ಳನ್ನ ಮಲಗಿಸ್ತಾಳೆ ಶಬ್ನಮ್ಗೆ ತಾನು ಮಾಡ್ತಾ ಇರುವಂತಹ ಈ ಕೆಲಸದಿಂದ ತನ್ನ ಮಗಳ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದರೂ ಕೂಡ ಅದನ್ನು ಅವಳು ಬಿಡಲಾಗದೆ ಹೋಗ್ತಾಳೆ ಯಾಕಂದ್ರೆ ಬದುಕೋದಕ್ಕೆ ಬೇಕಾದಂತಹ ದುಡ್ಡು ಇದರಿಂದಲೇ ಸಿಗ್ತಾ ಇರುತ್ತೆ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿ ಆದಷ್ಟು ಬೇಗ ಈ ಕೆಲಸವನ್ನು ಬಿಟ್ಬಿಡಬೇಕು ಅಂತ ಆಕೆ ಯಾವಾಗಲೂ ಅಂದ್ಕೊಳ್ತಾ ಇರ್ತಾಳೆ ಆನಂತರ ಆಕೆ ಮಸೀದಿಗೆ ಹೋಗ್ತಾಳೆ ಅಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ತನ್ನ ಈ ಪಾಪದ ಕೆಲಸಕ್ಕೆ ಪರಿಷ್ಕಾರ ಏನು ಅಂತ ಕೇಳ್ತಾಳೆ ಅದಕ್ಕೆ ಆತ ಇದಕ್ಕೆ ಪರಿಷ್ಕಾರವಾಗಿ ದುಡ್ಡಿನ ರೂಪದಲ್ಲಿ ಆಗ್ಲಿ ಅಥವಾ ಬೇರೆ ರೂಪದಲ್ಲಿ ಆಗ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಇನ್ನು ಶಬ್ನಂ ಹೋಗ್ತಾ ಹೋಗ್ತಾ ಅದೇ ದಂಧೆಯಲ್ಲಿ ತುಂಬಾ ಡೀಪ್ ಆಗಿ ಹೋಗ್ತಾಳೆ ಆನಂತರ ಅವಳಿಗೆ ಹೊರಕೆ ಬರಬೇಕು ಅನ್ನುವಂತ ಆಸೆಯು ಕೂಡ ಸತ್ತು ಹೋಗುತ್ತೆ ಹೀಗೆ ದಿನಗಳು ಕಳೀತಾ ಹೋದಂತೆ ಶಬ್ನಂ ತನ್ನ ಮಗಳು ಗುಡಿಯ ಅವಳನ್ನ ಕರ್ಕೊಂಡು ರಂಜನಾ ಜೊತೆ ಆಗ್ರಾಗೆ ಹೊರಟು ಬಿಡ್ತಾಳೆ ಆ ನಂತರ ಅಲ್ಲೊಂದು ರೂಮ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ಮನೆಯಲ್ಲಿ ವ್ಯಭಿಚಾರ ನಡೆಸತೊಡಕ್ತಾರೆ ಇಷ್ಟೆಲ್ಲ ಆದರೂ ಕೂಡ ಶಬ್ನಂ ತನ್ನ ಗಂಡ ವಾಪಸ್ ಬರ್ತಾನೆ ಆತನ ಜೊತೆ ನಾನು ಮತ್ತೆ ಆರಾಮಾಗಿ ಸಂಸಾರ ಮಾಡಬಹುದು ಅಂತ ಕಾಯ್ತಾ ಇರ್ತಾಳೆ ಇನ್ನು ಆಕೆ ಮಾಡ್ತಾ ಇದ್ದಂತಹ ಕೆಲಸದಿಂದಾಗಿ ಬರ್ತಾ ಬರ್ತಾ ಆಕೆಯ ಆರೋಗ್ಯ ಹದಗೆಡ ತೊಡಗುತ್ತೆ ಸುಮಾರು ಆರೇಳು ತಿಂಗಳುಗಳ ಕಾಲ ಹಾಸಿಗೆ ಇಡುತ್ತಿದ್ದಂಥ ಶಬ್ನಂ ಗಂಡನ ನೆನಪಲ್ಲೇ ಒಂದಿನ ಸತ್ತು ಹೋಗ್ತಾಳೆ ಇನ್ನು ಅದಾಗ್ಲೇ ಬೆಳೆದು ದೊಡ್ಡವಳಾಗಿದ್ದಂತಹ ಗುಡಿಯ ಚಿಕ್ಕ ವಯಸ್ಸಿನಿಂದಲೂ ತನ್ನ ಮದರ್ ಮಾಡ್ತಾ ಇದ್ದಂತಹ ವ್ಯಭಿಚಾರವನ್ನು ಗಮನಿಸ್ತಾ ಇದ್ದಂತಹ ಗುಡಿಯಾಗೆ ತಾನು ಏನು ಕೆಲಸ ಮಾಡಬೇಕು ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ ಮನಸ್ಸನ್ನು ಕೊಂದುಕೊಂಡು ವ್ಯಭಿಚಾರ ದಂಧೆಗೆ ಇಳಿತಾಳೆ ತನ್ನ ಹೆಸರನ್ನ ನಾಜಿಯಾ ಅಂತ ಬದಲಾಯಿಸಿಕೊಂಡು ಈ ದಂಧೆಗೆ ಬೇಕಾದಂತಹ ಎಲ್ಲಾ ವಿಷಯಗಳನ್ನು ಕೂಡ ಕಲಿತುಕೊಳ್ತಾಳೆ ಯಾರ ಜೊತೆಯಲ್ಲೂ ಕೂಡ ಎಮೋಷನಲ್ ಬಾಂಡಿಂಗ್ ಬೆಳೆಸಿಕೊಳ್ಳದೆ ಹಾರ್ಟ್ಲೆಸ್ ವ್ಯಕ್ತಿಯಾಗಿ ಬದಲಾಗಿ ಹೋಗ್ತಾಳೆ ಇನ್ನು ನಾಜಿಯಾಗೆ ಒಬ್ಬ ರೆಗ್ಯುಲರ್ ಕಸ್ಟಮರ್ ಇರ್ತಾನೆ ಆತ ನಾಜಿ ಬಿಟ್ರೆ ಬೇರೆ ಯಾವ ಹತ್ರಕ್ಕೂ ಹೋಗೋದಿಲ್ಲ ಯಾಕಂದ್ರೆ ನಾಜಿಯಾ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಒಂದಿನ ಆತ ನಾಜಿಯಾಗೆ ಪ್ರಪೋಸ್ ಮಾಡಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಆದರೆ ಅವನ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದಂತಹ ನಾಜಿಯಾ ನಿನ್ನ ಅಷ್ಟು ಇಷ್ಟಪಡೋದಾದ್ರೆ ನನಗೆ ಕಸ್ಟಮರ್ ಗಳನ್ನ ಸಪ್ಲೈ ಮಾಡು ಅಂತ ಹೇಳ್ತಾಳೆ ನಿಜಕ್ಕೂ ನಾಜಿಯಾಗಿ ಲೈಫ್ ಬಗ್ಗೆ ಅಂತ ಓಪೇನು ಕೂಡ ಇರೋದಿಲ್ಲ ಈ ಮನುಷ್ಯರು ಸಮಾಜ ಎಲ್ಲವನ್ನೂ ಕೂಡ ಅವಳು ದ್ವೇಷಿಸ್ತಾ ಇರ್ತಾಳೆ ದಿನ ಒಬ್ಬ ಸೋಷಿಯಲ್ ವರ್ಕರ್ ಅವಳ ಹತ್ರಕ್ಕೆ ಬಂದು ನಾಜಿ ಹತ್ರ ನೀನು ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡೋದು ಬೆಟರ್ ಅಂತ ಸಲಹೆ ಕೊಡ್ತಾಳೆ ಅದಕ್ಕೆ ನಾಜಿಯಾ ನಾನ್ ಡೈಲಿ ಹದ್ನಾಲ್ಕು ಜನರ ಜೊತೆ ಬೆಡ್ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನಾನು ಯಾವತ್ತು ಕೂಡ ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡಲ್ಲ ಅಂತ ಖಡಕ್ ಆಗಿ ಹೇಳ್ಬಿಡ್ತಾಳೆ ಸೋಷಿಯಲ್ ವರ್ಕರ್ ತನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದಾಳೆ ಅನ್ನೋದನ್ನು ಕೂಡ ಗುರುತಿಸದೆ ನಾಜಿಯಾ ಆಕೆಯ ಜೊತೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾಳೆ ಇನ್ನು ನಾಚೆ ಲೈಫ್ ಈ ತರ ನಡೀತಾ ಹೋಗಬೇಕಾದ್ರೆ ಮುಂದಿನ ಮುನೀರ್ ಅಹಮದ್ ವಾಪಸ್ ತನ್ನ ಊರಿಗೆ ಬರ್ತಾನೆ ಆತ ತನ್ನ ಊರನ್ನೆಲ್ಲ ನೋಡ್ತಾನೆ ಅದಾಗ್ಲೇ ಆ ಊರು ಕಂಪ್ಲೀಟ್ ಚೇಂಜ್ ಆಗಿ ಹೋದ ಹಾಗೆ ಕಾಣಿಸುತ್ತೆ ತನ್ನ ಹೆಂಡತಿ ಮತ್ತು ಮಗಳು ತನಗೋಸ್ಕರ ತುಂಬಾ ಪ್ರೀತಿಯಿಂದ ಎದುರು ನೋಡ್ತಾ ಇರ್ತಾರೆ ಅಂದ್ಕೊಂಡವನಿಗೆ ಅವರಿಬ್ಬರು ಕೂಡ ಆಗ್ರಾಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೆ ನಂತರ ಮುನೀರ್ ಅಹಮದ್ ಆಗ್ರಾಗೆ ಬರ್ತಾನೆ ಅಲ್ಲೆಲ್ಲ ಅವರನ್ನ ತೊಡಗ್ತಾನೆ ಆಗ ಅವನಿಗೆ ಇನ್ನೊಂದು ವಿಷಯ ತಿಳಿಯುತ್ತೆ ಆತನ ಹೇಳ್ತೀವಿ ಶಬ್ದಂ ಅದಾಗ್ಲೇ ಸತ್ತು ಹೋಗಿದ್ದಾಳೆ ಅಂತ ಹಾಗೇನೆ ಆತನ ಮಗಳು ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿಕೊಂಡಿದ್ದಾಳೆ ಅನ್ನೋದು ಕೂಡ ತಿಳಿಯುತ್ತೆ ಮಗಳನ್ನು ಹುಡುಕ್ತಾ ಮುನೀರ್ ಅಹಮದ್ ವೇಶ್ಯ ಗೃಹಕ್ಕೆ ಬರ್ತಾನೆ ಆಕೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಇರೋದನ್ನು ನೋಡ್ತಾನೆ ನಂತರ ಮುನೀರ್ ಅಹಮದ್ ಅವಳ ರೂಮ್ಗೆ ಹೋಗ್ತಾನೆ ಆತನನ್ನು ನೋಡದಂತಹ ನಾಜಿಯಾ ಆತನನ್ನು ಕೂಡ ಕಸ್ಟಮರ್ ಅಂದ್ಕೊಂಡು ಆತನ ಜೊತೆ ಇಂಟಿಮೇಟ್ ಆಗೋದಕ್ಕೆ ರೆಡಿಯಾಗ್ತಾ ಇರ್ತಾಳೆ ಸುಮಾರು ಏಳು ವರ್ಷದ ಹುಡುಗಿ ಇದ್ದಾಗ ತನ್ನ ತಂದೆಯನ್ನ ನೋಡಿದಂತಹ ನಾಜಿಯಾ ಈಗ ಆತನನ್ನ ಗುರ್ತು ಹಿಡಿಯಲಾರದೆ ಹೋಗ್ತಾಳೆ ಇದನ್ನ ಗಮನಿಸಿದಂತಹ ಮುನೀರ್ ನಾನು ಕಸ್ಟಮರ್ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಾಜಿಯಾ ಮತ್ತೆ ಯಾರು ನೀನು ಬ್ರೋಕರ ಅಂತ ಕೇಳ್ತಾಳೆ ಫೈನಲಿ ಮುನೀರ್ ತುಂಬಾ ದುಃಖದಿಂದ ನಾನು ನಿನ್ನ ಫಾದರ್ ಅಂತ ಹೇಳ್ತಾನೆ ಅದನ್ನು ಕೇಳಿದಂಥ ನಾಜಿಯಾ ನಿನ್ನಿಂದ ನನ್ನ ತಾಯಿಯ ಲೈಫ್ ಹಾಳಾಯ್ತು ಅವಳು ಸಾಯುದಕ್ಕೂ ಕೂಡ ಒಂದು ಅರ್ಥದಲ್ಲಿ ನೀನೇ ಕಾರಣ ಅಂತ ಆತನನ್ನ ಬೈತ ಇನ್ಸಲ್ಟ್ ಮಾಡ್ತಾಳೆ ಮುನೀರ್ ಅಹ್ಮದ್ ಆಕೆಯನ್ನು ನನ್ನನ್ನು ಕ್ಷಿಮಿಸುವಂತ ಇಶ್ ಎಷ್ಟೇ ಬೇಡ್ಕೊಂಡ್ರು ಕೂಡ ನಾಜಿಯಾ ಅವನನ್ನು ಬೈತಾನೇ ಇರ್ತಾಳೆ ಆನಂತರ ಅವಳು ಹೇಳ್ತಾಳೆ ನೀನು ಮಾಡಿದ ತಪ್ಪನ್ನ ಕ್ಷಮಿಸಲೇಬೇಕು ಅಂದರೆ ಸೆವೆಂಟೀನ್ ಡೇಸ್ ನನಗೆ ನೀನು ಬ್ರೋಕರ್ ಆಗಿ ಕೆಲಸ ಮಾಡಬೇಕು ಕಸ್ಟಮರ್ಗಳನ್ನ ನನ್ನ ಹತ್ರ ತಂದು ಬಿಡಬೇಕು ಒಂದು ವೇಳೆ ನೀನು ಇದೆಲ್ಲವನ್ನು ಕೂಡ ಮಾಡಿದ್ರೆ ಹದಿನೇಳು ದಿನದ ನಂತರ ಮತ್ತೆ ನಾನು ನಿನ್ನ ಮಗಳಾಗಿ ವಾಪಸ್ ಬರ್ತೀನಿ ಅಂತ ಹೇಳ್ತಾಳೆ ಮಗಳ ಮಾತುಗಳನ್ನು ಕೇಳಿ ದುಃಖ ತಡೆಯಲಾಗದೆ ಹೋದಂಥ ಮುನೀರ್ ತನ್ನ ಹೆಂಡತಿಯ ಸಮಾಧಿ ಯಾತ್ರೆಗೆ ಹೋಗಿ ಜೋರಾಗಿ ಹೇಳ್ತಾ ಇರ್ತಾನೆ ಅಸಲಿಗೆ ಮುನೀರ್ ಗಲ್ಫ್ ಕಂಟ್ರಿಗೆ ಹೋದ ನಂತರ ಪಾಕಿಸ್ತಾನದ ಮದುವೆ ಆಗಲೇ ಇಲ್ಲ ಹದಿನೇಳು ಸುದೀರ್ಘ ವರ್ಷಗಳನ್ನು ಆತ ಅಲ್ಲಿನ ಜೈಲಿನಲ್ಲಿ ಕಳೆದು ಬಂದಿರ್ತಾನೆ ಆತ ಗಲ್ಫ್ಗೆ ಹೋದ ನಂತರ ಆಯಿಲ್ ಕಂಪನಿಯಲ್ಲಿ ತಕ್ಷಣ ಅವನಿಗೊಂದು ಕೆಲಸವೇನೂ ಸಿಗುತ್ತೆ ಆದರೆ ಮುನೀರ್ನ ಪಾಸ್ಪೋರ್ಟ್ ಅನ್ನ ಅಲ್ಲಿನ ಓನರ್ ತೆಗೆದುಕೊಳ್ತಾನೆ ಕಷ್ಟಪಟ್ಟು ದುಡಿತಾ ಇದ್ದಂತಹ ಮುನೀರ್ನ ಸಂಬಳವನ್ನು ಕೂಡ ಕೊಡದೆ ಸತಾಯಿಸ್ತಾನೆ ಕನಿಷ್ಠ ಆತನನ್ನ ತನ್ನ ಮನೆಯವರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಫೈನಲಿ ಮುನೀರ್ ಅಹಮದ್ ತನ್ನ ಓನರ್ನ ಟಾರ್ಚರ್ ಅನ್ನ ತಡೆದುಕೊಳ್ಳಲಾಗದೆ ಆತನ ಮೇಲೆ ಜಗಳ ಮಾಡ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಓನರ್ ಮುನೀರ್ನ ಮೇಲೆ ಕಳ್ಳತನದ ಕೇಸನ್ನ ಹಾಕ್ತಾನೆ ಜೊತೆಗೆ ಮರ್ಡರ್ ಅಟೆಂಪ್ಟ್ ಕೇಸನ್ನು ಕೂಡ ಹಾಕಿ ಜೈಲಿಗೆ ಕಳಿಸ್ತಾನೆ ಇದರಿಂದಾಗಿ ಅಲ್ಲಿನ ಕೋರ್ಟ್ ಹದಿನೇಳು ವರ್ಷಗಳ ಕಾಲ ಕಠಿಣ ಕಾರಾಗಾರ ಶಿಕ್ಷೆಯನ್ನ ವಿಧಿಸುತ್ತೆ ದಾರುಣವಾದ ಜೈಲು ಜೀವನವನ್ನು ಕಳೆದ ನಂತರ ಮುನೀರ್ ಇಂಡಿಯಾಗೆ ವಾಪಸ್ ಬರ್ತಾನೆ ಎಂಟಿಮಗಳ ಮಗಳ ಜೊತೆ ತುಂಬಾ ಖುಷಿಯಾದಂತಹ ಜೀವನವನ್ನು ನಡೆಸಬೇಕು ಅಂದ್ಕೊಂಡಿರ್ತಾನೆ ಆದರೆ ಅವನ ದುರಾದೃಷ್ಟ ಏನು ಅಂದರೆ ಅದಾಗ್ಲೇ ಅವನ ಹೆಂಡ್ತಿ ಸತ್ತು ಹೋಗಿರ್ತಾಳೆ ಬದುಕಿರೋ ಮಗಳು ವಿಚಾರ ನಡೆಸ್ತಾ ಇರ್ತಾಳೆ ಅಷ್ಟಾದ್ರೂ ಕೂಡ ಮುನೀರ್ ಅಹಮದ್ ತನ್ನ ಮಗಳನ್ನ ಬದಲಾಯಿಸಿ ಮತ್ತೆ ನಾರ್ಮಲ್ ಲೈಫ್ಗೆ ಕರ್ಕೊಂಡು ಬರಬೇಕು ಅಂತ ಬಯಸ್ತಾನೆ ಹಾಗಾಗಿ ಅವನು ಮತ್ತೆ ಅವಳ ಹತ್ರಕ್ಕೆ ಹೋಗಿ ಕ್ಷಮೆ ಕೇಳ್ತಾನೆ ಆಕೆ ಹೇಳಿದಂತೆ ಹದಿನೇಳು ದಿನಗಳಷ್ಟು ಕಾಲ ಮನಸ್ಸನ್ನು ಕೊಂದುಕೊಂಡು ಬ್ರೋಕರ್ ಕೆಲಸವನ್ನ ಮಾಡ್ತಾನೆ ಕಸ್ಟಮರ್ಸ್ ಅನ್ನು ಕೂಡ ಸಪ್ಲೈ ಮಾಡ್ತಾನೆ ಹೀಗೆ ಹದಿನೇಳು ದಿನಗಳು ಕಳೆದು ಹೋಗ್ತವೆ ಮುನೀರ್ ತನ್ನ ಮಗಳ ಹತ್ರಕ್ಕೆ ಹೋಗಿ ಇದೆಲ್ಲವನ್ನೂ ಕೂಡ ಬಿಟ್ಟು ಇಲ್ಲಿಂದ ದೂರ ಇಲ್ಲಾದ್ರೂ ಹೋಗ್ಬಿಡೋಣ ಅಂತ ಹೇಳ್ತಾನೆ ಅದಕ್ಕೆ ನಜಿಯಾ ಆದಷ್ಟು ಈಸಿ ಅಲ್ಲ ಅಂತಲೂ ನಾನು ಯಾವತ್ತೂ ಕೂಡ ನಿನ್ನ ಜೊತೆ ಬರೋದಿಲ್ಲ ಅಂತಲೂ ಹೇಳಿಬಿಡ್ತಾಳೆ ಮುನೀರ್ ತನ್ನ ಲೈಫ್ ಅಲ್ಲಿ ನಡೆದಂತಹ ದಾರಣವೆಲ್ಲವನ್ನೂ ಕೂಡ ಮಗಳತ್ರ ಹೇಳ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಆದ್ರೆ ಯಾಕೆ ಆತನ ಮಾತನ್ನ ಕೇಳುವಂತಹ ಮನಸ್ಥಿತಿಯಲ್ಲೇ ಇರೋದಿಲ್ಲ ಇದರಿಂದಾಗಿ ಮುನೀರ್ ಮುಂದೆ ಏನ್ ಮಾಡೋದೋ ಏನೋ ಅಂತ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ನರ್ಸಿಂಗ್ ಹೋಮ್ ನಿಂದ ಒಬ್ಬ ಯುವಕ ಹೊರಕೆ ಬರ್ತಾನೆ ಆನಂತರ ಆತ ನಾಜಿ ಹತ್ರಕ್ಕೆ ಹೋಗಿ ಜಗಳ ಮಾಡ್ತಾ ಇರ್ತಾನೆ ಇದೆಲ್ಲವನ್ನೂ ಕೂಡ ಮುನೀರ್ ಅಹ್ಮದ್ ಗಮನಿಸ್ತಾನೆ ಇನ್ನು ಆ ಜಗಳದಲ್ಲಿ ಆತ ಕುತ್ತಿಗೆಯನ್ನ ಇಸುಕ ತೊಡಗ್ತಾನೆ ಅಸಲಿಗೆ ಆತ ಬೇರೆಯಾರೂ ಅಲ್ಲ ಈ ಹಿಂದೆ ನಾಜಿಗಳನ್ನ ಪ್ರೀತಿಸ್ತಾ ಇದ್ದಂತಹ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದಂತಹ ವ್ಯಕ್ತಿಯಾಗಿರ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಮುನೀರ್ ಅಲ್ಲಿಗೆ ಬಂದು ಒಡೆದು ಜಗಳವನ್ನು ನಿಲ್ಲಿಸ್ತಾನೆ ನಂತರ ನಾಜಿಯಾ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ನಾಜಿಯಾ ನಂತರ ಆಕೆಯ ಜೊತೆ ಜಗಳ ಮಾಡ್ತಾ ಇದ್ದಂತ ವ್ಯಕ್ತಿ ಜೋರಾಗಿ ಹೇಳ್ತಾ ನನಗೆ ಏಡ್ಸ್ ಬಂದಿದೆ ಅಂತ ಹೇಳ್ತಾನೆ ಅದು ಬಂದಿರೋದು ಕೂಡ ನಾಜಿಯಿಂದಲೇ ಅಂತಲೂ ಆಕೆ ಯಾವತ್ತೂ ಕೂಡ ಪ್ರೊಟೆಕ್ಷನ್ ಅನ್ನ ಯೂಸೇ ಮಾಡಲಿಲ್ಲ ಅಂತಲೂ ಹೇಳ್ತಾನೆ ಇಂಟೆನ್ಶನ್ ಅಲ್ಲಿ ಆಕೆಯ ಈ ಕಾಯಿಲೆಯನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ಇನ್ನು ನಾಜಿಯಾಗೂ ಕೂಡ ತನ್ನ ಲೈಫ್ ಧಾರುಣವಾಗಿ ಎಂಡ್ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿರುತ್ತೆ ತನ್ನ ಈ ಅವಸ್ಥೆಗೆ ಕಾರಣವಾದಂತಹ ಗಂಡಸು ಜಾತಿಯ ಮೇಲೆ ಸೇಡು ತೀರಿಸಿಕೊಳ್ತೀನಿ ಅಂತ ಎಲ್ಲರಿಗೂ ಕೂಡ ಈ ರೋಗವನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತಿರ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಮುನೀರ್ ಶಾಕ್ ಆಗ್ತಾನೆ ತನ್ನ ಮಗಳು ಮಾಡ್ತಾ ಇರೋದು ತಪ್ಪು ಅಂತಲೂ ಹೇಗಾದರೂ ಮಾಡಿ ಇದನ್ನು ತಡೀಲೇಬೇಕು ಅಂತಲೂ ಆಲೋಚನೆ ಮಾಡತೊಡಗ್ತಾನೆ ಒಂದಿನಾತ ಯಾತ್ರೆಗೆ ಬಂದು ಒಬ್ಬ ಕಸ್ಟಮರ್ ಸಿಕ್ಕಿದ್ದಾನೆ ಅಂತಲೂ ಆತ ತುಂಬ ರಿಚ್ ಆಗಿರೋದ್ರಿಂದ ನಾವೇ ಅಲ್ಲಿಗೆ ಹೋಗ್ಬೇಕಂತಲೂ ಹೇಳ್ತಾನೆ ನಂತರ ಆತ ಮಗಳನ್ನು ರೆಡಿ ಆಗೋದಕ್ಕೆ ಹೇಳಿ ಯಾರೂ ಇಲ್ಲದಂಥ ಪ್ಲೇಸಿಗೆ ಅವಳನ್ನು ಕರ್ಕೊಂಡು ಹೋಗ್ತಾನೆ ನಾಜಿಯ ಅಲ್ಲಿಗೆ ಹೋದ ನಂತರ ಸುತ್ತಲೂ ನೋಡ್ತಾಳೆ ಯಾರೂ ಕೂಡ ಕಾಣಿಸೋದಿಲ್ಲ ಹಾಗಾಗಿ ಅವಳು ಮುನೀರ್ ಅಹಮದ್ನನ್ನು ಇಲ್ಲಿ ಯಾರು ಕಸ್ಟಮರೇ ಇಲ್ಲವಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಮುನೀರ್ ಅಹಮದ್ ನಾನೇ ಆ ಕಸ್ಟಮರ್ ಅಂತಾನೆ ಹಿಂದೆ ಬಚ್ಚಿಟ್ಟುಕೊಂಡಿದ್ದಂತಹ ಮಚ್ಚನ ಹೊರಕ್ಕೆ ತೆಗಿತಾನೆ ಅದನ್ನು ನೋಡಿದಂತಹ ನಾಜಿಯ ಶಾಕ್ ಆಗಿ ನೋ ಮುನೀರ್ ಅಹಮದ್ ನನ್ನನ್ನು ಸಾಯಿಸ್ಬೇಡ ಅಂತಾಳೆ ಆದರೆ ಆತನ ಮುಖದಲ್ಲಿ ಬದಲಾವಣೆಗಳೇನು ಕೂಡ ಕಾಣಿಸೋದಿಲ್ಲ ಇವಳು ಎದುರ್ಕೊಳ್ತಾನೆ ಕೊನೆಗೆ ಅಪ್ಪ ಅಂತಾಳೆ ಮುನೀರ್ ಅಹಮದ್ ಅವಳನ್ನು ಕೊಂದು ಹಾಕ್ತಾನೆ ಫೈನಲಿ ಪೊಲೀಸರು ಮುನೀರ್ ಹತ್ರಕ್ಕೆ ಬಂದು ಯಾಕೆ ಮರ್ಡರ್ ಮಾಡಿದೆ ಆಕೆ ಯಾರು ಅಂತ ಕೇಳಿದಾಗ ಅವಳು ನನ್ನ ಮಗಳು ಅಂತ ಹೇಳ್ತಾನೆ ಹದಿನೇಳು ವರ್ಷಗಳಷ್ಟು ಕಾಲ ದಾರುಣವಾದ ಲೈಫ್ ಅನ್ನು ಕಳೆದ ನಂತರ ಬಂದಂತಹ ಮುನೀರ್ ಅಹಮದ್ಗೆ ಹೆಂಡತಿ ಸತ್ತುವಾದ ನೋವು ಒಂದು ಕಡೆಯಾದರೆ ಮಗಳು ಮತ್ತೆಂತೂ ಕೂಡ ಬದಲಾಗೋದಿಲ್ಲ ಅನ್ನೋದು ಮತ್ತೊಂದು ನೋವು ಹಾಗಾಗಿ ಅವನು ಸಮಾಜದ ವಿರುದ್ಧ ದ್ವೇಷ ಇದ್ದಂತ ಇದ್ದಂಥ ಮಗಳನ್ನ ಕೊಂದು ಹಾಕ್ತಾನೆ ನನ್ನ ಲೈಫಲ್ಲಿ ಸಂತೋಷ ಅನ್ನೋದು ಇನ್ಯಾವತ್ತಿಲ್ಲ ಅನ್ಕೊಂಡು ಹೃದಯವನ್ನ ಕಲ್ಲು ಮಾಡಿಕೊಂಡು ಜೈಲಿಗೆ ಹೋಗ್ತಾನೆ ಜೈಲಿನಲ್ಲೇ ಕೊರಗಿ ಕೊರುಗಿ ಅಲ್ಲೇ ಸತ್ತು ಹೋಗ್ತಾನೆ ಈ ಸಿನಿಮಾದಲ್ಲಿ ನಮ್ಗೆ ತಿಳಿಯೋದೇನು ಅಂದರೆ ಬದುಕಲ್ಲಿ ಅವರು ಅಂದ್ಕೊಳ್ಳೋದೇ ಒಂದು ಆದರೆ ಆಗಿದೆ ಮತ್ತೊಂದು ಬದುಕು ಅನ್ನೋದು ಯಾವತ್ತೂ ಕೂಡ ಅನಿಶ್ಚಿತವಾದಂತಹ ಅನಿರೀಕ್ಷಿತವಾದಂತಹ ತಿರುವುಗಳ ಒಟ್ಟು ಮೊತ್ತ ಆ ಅನಿರೀಕ್ಷಿತ ತಿರುವುಗಳು ಜೀವನಕ್ಕೆ ಸಂತೋಷವನ್ನು ತಂದರೆ ಆತನೇ ಅದೃಷ್ಟವಂತ ಅಂತ ಹೇಳ್ತಾ ನಮಸ್ಕಾರ